ಶ್ರೀ ರಾಮ ಸಮರ್ಥ ಶ್ರೀ ಮಹಾರಾಜರು ಮಿರದಲ್ಲಿ 5 ದಿವಸ ಇದ್ದರು. ಮರುದಿವಸದಿಂದ ದರ್ಶನಕ್ಕೆ ಬರುವ ಜನರ ಬಹಳ ಗೊಂದಲವಿತ್ತು. ಶ್ರೀ ಮಹಾರಾಜರವರಿಗೆ ತಲುಪುವುದಕ್ಕೂ ತೊಂದರೆಯಾಗುವಷ್ಟು ಜನರು ದರ್ಶನಕ್ಕಾಗಿ ನಿಂತಿರುತ್ತಿದ್ದರು. ಸುತ್ತಮುತ್ತಲಿನ 5-10 ಮೈಲುಗಳವರೆಗಿನ ಎಲ್ಲ ಹಳ್ಳಿಗಳಿಂದ ಜನರು ಒಂದೇ ಸಮನೆ ಬರುತ್ತಿದ್ದರು. ಮಿರಜಿನಲ್ಲಿ ಕಾಯಿ, ಕಲ್ಲು ಸಕ್ಕರೆ, ಪುಟಾಣಿ ಸಕ್ಕರೆ, ಹೂವಿನ ಹಾರ ಹಾಗೂ ಬುಕ್ಕಿಟ್ಟು ಮುಂತಾದ ಪದಾರ್ಥಗಳು ಸಿಗದಂತಾದವು. 3ನೇ ದಿವಸ ಶ್ರೀ ಮಹಾರಾಜರು ಗಣಪತರಾವ್ ದಾಮ್ಲೆ ಅವರಿಗೆ, ಗಣಪತರಾವ್, ಎಷ್ಟು ದುಡ್ಡು ಕೂಡಿರುತ್ತವೆ ಎಂದು ಕೇಳಲು, ಮಹಾರಾಜ್, 3,000 ರೂಪಾಯಿ ಕೂಡಿರುತ್ತವೆ ಅಂದರು. ಆಗ ಶ್ರೀ ಮಹಾರಾಜರು, ಆಯಾ ಊರಿನ ದುಡ್ಡನ್ನು ಆಯಾ ಊರಿನಲ್ಲಿಯೇ ಖರ್ಚು ಮಾಡಬೇಕು. ಕಾಕ, ಮಿರರ್ನ ಎಲ್ಲ ಜನರಿಗೆ ಊಟಕ್ಕೆ ಹಾಕಲು ಎಷ್ಟು ಖರ್ಚು ಬರುತ್ತದೆ ಎಂದು ಕೇಳಲು, ಮಹಾರಾಜ್, 1,000 ರೂಪಾಯಿ ಬೇಕಾಗುತ್ತವೆ ಅಂದರು. ಶ್ರೀ ಮಹಾರಾಜರು ಗಣಪತರಾವರ ಕಡೆಗೆ ಹೊರಳಿ ಇವರಿಗೆ 1,000 ರೂಪಾಯಿ ಕೊಡಿರಿ ಅಂದರು. ಮರುದಿವಸ ಮಿರಜಿನಲ್ಲಿಯ ಎಲ್ಲ ಗೃಹಸ್ಥರಿಗೆ ಊಟಕ್ಕೆ ಹಾಕಿದರು. ಸಾಯಂಕಾಲ ಶ್ರೀ ಮಹಾರಾಜರು, ಕಾಕ, ಮಿರಜ್ನಲ್ಲಿಯ ಎಲ್ಲ ಸುವಾಸಿನಿಯರಿಗೆ ಊಟಕ್ಕೆ ಹಾಕಿ ಒಂದೊಂದು ಸೀರೆ ಕೊಟ್ಟರೆ ಎಷ್ಟು ಖರ್ಚು ಬರುತ್ತದೆ ಎಂದು ಕೇಳಲು, ಮಹಾರಾಜ್, 1,000 ರೂಪಾಯಿ ಬೇಕಾಗುತ್ತವೆ ಅಂದರು. ಶ್ರೀ ಮಹಾರಾಜರು ಅವರಿಗೆ 1,000 ರೂಪಾಯಿ ಕೊಡಿಸಿ ಮರುದಿವಸ ಎಲ್ಲ ಜಾತಿಯ ಸುವಾಸಿನಿಯರಿಗೆ ಊಟಕ್ಕೆ ಹಾಕಿಸಿ ಒಂದೊಂದು ಸೀರೆ ಕೊಟ್ಟರು. ಇನ್ನೂ 1,000 ರೂಪಾಯಿ ಉಳಿದಿದ್ದವು. ಶ್ರೀ ಮಹಾರಾಜರು, ಕಾಕ, ನಾಳೆ ಊರಲ್ಲಿ ಎಲ್ಲ ಭಿಕ್ಷುಕರಿಗೆ ಗೋಧಿಯ ಪಾಯಸ ಹಾಕಿ ಪ್ರತಿಯೊಬ್ಬನಿಗೆ 1 ರೂಪಾಯಿ ದಕ್ಷಿಣೆ ಕೊಡಿರಿ ಅಂದರು. ಮರುದಿವಸ ಕಾಕ ಊರಲ್ಲಿ ಡಂಗುರ ಹೊಡೆಯಿಸಿದರು. ಮಧ್ಯಾಹ್ನ 12 ಗಂಟೆಯ ಸುಮಾರಿಗೆ 500 ಭಿಕ್ಷುಕರು ಪತ್ರಾವಳಿ ಇಟ್ಟುಕೊಂಡು ಪಾಯಸ ತಿನ್ನುವುದಕ್ಕಾಗಿ ಸಾಲಿನಲ್ಲಿ ಕುಳಿತರು. ಶ್ರೀ ಮಹಾರಾಜರು ದಕ್ಷಿಣೆ ಕೊಡುವುದಕ್ಕಾಗಿ ತಾವೇ ಸ್ವತಃ ಬಂದರು. ಸುಗ್ರಾಸ ಅನ್ನಕ್ಕಾಗಿ ಚಡಪಡಿಸುತ್ತಿರುವ ಆ ಮೂರ್ತಿಮಂತ ದಾರಿದ್ರ್ಯವನ್ನು ನೋಡಿ ಇವರ ಕಣ್ಣುಗಳಲ್ಲಿ ನೀರು ಬಂದವು. ಈ ರೀತಿ ಎಲ್ಲ ದುಡ್ಡು ಮುಗಿಯಿತು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.